ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಮರುಸಿಂಚನ ವಿಜ್ಞಾನ ವಿಷಯ ಅಧ್ಯಾಯ ಎರಡು ವರ್ಗೀಕರಣ ಇದರಲ್ಲಿ ಬರುವಂತಹ ಎಲ್ಲ ಕಲಿಕಾ ಹಾಳೆಗಳ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇದು ಬುನಾದಿ ಹಂತಕ್ಕೆ ಬರುವಂತಹದ್ದು ಸೊ ನೆಕ್ಸ್ಟು ಬೆಂಬಲಿತ ಹಂತಕ್ಕೆ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಸಹ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಫಸ್ಟ್ ನಾನು ಈಗ ನಾನು ಈ ಒಂದು ಇದರಲ್ಲಿ ಬುನಾದಿ ಹಂತದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಫಲ ಎರಡು ಪಾಯಿಂಟ್ ಒಂದು ಸೊ ಇದರಲ್ಲಿ ನಾವು ಆಹಾರ ಕ್ರಮದ ಆಧಾರದಲ್ಲಿ ಜೀವಿಗಳನ್ನು ಯಾವ ರೀತಿ ವರ್ಗೀಕರಿಸ್ತಾರೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಒಂದಷ್ಟು ಹೆಸರುಗಳನ್ನ ಕೊಟ್ಟಿದ್ದಾರೆ ದಾಸವಾಳ ಹಣಬೇನ ಈ ಹುಲಿ ಆನೆ ಬೆಕ್ಕು ಮಾವು ಸೊ ಜಿಗಣೆ ಇಲ್ಲಿಯ ತನಕ ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ಜೀವಿಗಳು ಸೊ ಇದರಲ್ಲಿ ಎರಡು ರೀತಿ ಜೀವಿಗಳಿದಾವೆ ಒಂದು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಇನ್ನೊಂದು ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರ್ತವೆ ಸೊ ಅದರಲ್ಲಿ ಯಾವ್ಯಾವ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಎಲ್ಲ ಸಸ್ಯಗಳು ದಾಸವಾಳ ಮಾವು ಹಲಸು ಪ್ಲನೀರ್ಯ ಪಾಚಿ ಇವೆಲ್ಲ ತಮ್ಮ ಆಹಾರವನ್ನು ತಾವೇ ತಯಾರಿಸ್ತವೆ ಇತರ ಜೀವಿಗಳ ಮೇಲೆ ಅವಲಂಬಿಸಿರುವಂತಹ ಪ್ರಾಣಿಗಳ ಯಾವಪ್ಪ ಅಂದ್ರೆ ಬೆಕ್ಕು ನಾಯಿ ಆನೆ ಮಾನವ ಸಿಂಹ ಕರುಳಿನ ಬ್ಯಾಕ್ಟೀರಿಯಾ ಜಿಗಣೆ ಕಲ್ಲು ಅಣಬೆ ಈಸ್ಟ್ ಜಂತುಳ ಸೊ ಈ ರೀತಿ ನೀವು ಅದನ್ನ ಸಪರೇಟ್ ಮಾಡಿ ಬರೀಬೇಕು ತಮ್ಮ ಆಹಾರವನ್ನ ತಾವೇ ತಯಾರಿಸುವ ಜೀವಿಗಳಿರುವ ಏನಂತ ಕರೀತಾರೆ ಅಂದ್ರೆ ಸ್ವಪೋಷಕರು ಅಥವಾ ಸ್ವಪೋಷಕಗಳು ಅಂತ ಹೇಳಿ ಕರೀತಾರೆ ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನ ಅವಲಂಬಿಸಿರುವಂತಹ ಜೀವಿಗಳನ್ನ ಅವಲಂಬಿಸಿರುವ ಜೀವಿಗಳನ್ನು ಏನಂತ ಹೇಳಿ ಕರೀತಾರೆ ಸೊ ಇದು ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳಿಗೆ ಪರಪೋಷಕಗಳು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಮೇಲಿನ ಚಟುವಟಿಕೆಯಲ್ಲಿ ಕೊಟ್ಟಿರುವ ಜೀವಿಗಳನ್ನು ಸ್ವಪೋಷಕ ಮತ್ತು ಪರಪೋಷಕಗಳಾಗಿ ವರ್ಗೀಕರಿಸಿದಿರಿ ಪರಪೋಷಣೆಯಲ್ಲಿ ವಿವಿಧ ರೀತಿಯ ಆಹಾರ ಕ್ರಮಗಳಿವೆ ಅವುಗಳನ್ನು ತಿಳಿಯಲು ಚಟುವಟಿಕೆ ಒಂದರಲ್ಲಿ ಗುರುತಿಸಿರುವ ಪರಪೋಷಕ ಜೀವಿಗಳನ್ನು ಕೆಳಗಂಡಂತೆ ವರ್ಗೀಕರಿಸಿ ಅಂತ ಹೇಳಿ ಕರೀತಾರೆ ಸೊ ಅದರಲ್ಲಿ ಯಾವ ಎಲ್ಲ ಪರಕೋ ಪರ ಪೋಷಕಗಳು ಅಂತೇಳಿದರೆ ಈಗ ಮೊದಲನೇದಾಗಿ ಘನ ಆಹಾರವನ್ನು ಸೇವಿಸಿ ಜೀರ್ಣಿಸಿ ರಕ್ತಗತ ಮಾಡುವ ಜೀವಿಗಳಿಗೆ ಹಾಲೊಸೋಯಿಕ್ ಅಂದರೆ ಸಂಪೂರ್ಣ ಪ್ರಾಣಿಗಳಲ್ಲಿಗೆ ಬರ್ತವೆ ಬೇರೊಂದು ಜೀವಿಯ ದೇಹದಲ್ಲಿದ್ದು ಆಹಾರ ಪಡೆಯುವ ಜೀವಿಗೆ ಏನಂತೀವಿ ಪ್ಯಾರಾಸೈಟ್ಸ್ ಪರಾವಲಂಬಿಗಳು ಸೊ ಅವುಗಳಿಗೆ ಜಸ್ಟ್ ಎಕ್ಸಾಂಪಲ್ ಅಂದರೆ ತಲೆಯಲ್ಲಿರುವಂಥ ಏನು ನಮ್ಮ ದೇಹದಲ್ಲಿ ಜಂತುಗಳು ಸೇರಿಕೊಂಡಾಗ ಅವು ಏನಾಗುತ್ತೆ ನಮ್ಮ ದೇಹದ ಆಹಾರವನ್ನು ಪಡೆದು ಜೀವಿಸ್ತವೆ ಸೊ ಅವೆಲ್ಲ ಪ್ಯಾರಸೈಡ್ಸ್ ನೆಕ್ಸ್ಟ್ ಕೊಳೆತಿರುವ ವಸ್ತುವಿನಿಂದ ಆಹಾರ ಪಡೆಯುವ ಜೀವಿಗಳಿಗೆ ಸ್ಯಾಪ್ರೊಫೈಡ್ಸ್ ಅಂತೀವಿ ಅಥವಾ ಕೊಳೆತಿನಿಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅಣಬೆಯನ್ನು ನೀವು ತೆಗೆದುಕೊಳ್ಬೋದು ಜೀವಿಗಳು ಒಟ್ಟಿಗೆ ಇದ್ದು ಪರಸ್ಪರ ಒಂದನ್ನೊಂದು ಅವಲಂಬಿಸಿರುವಂತಹವು ಜೀವನ ಸಿಂಬಯಾಸಿಸ್ ಅಂತ ಹೇಳಿ ಕರಿತೀವಿ ಅವು ಉದಾಹರಣೆ ಶೀಲೀಂಧ್ರವನ್ನು ತೆಗೆದುಕೊಳ್ಬೋದು ಮೊದಲನೇ ಪ್ರಶ್ನೆ ಪರಾವಲಂಬಿ ಜೀವಿಗಳಿಂದ ಹರಡುವ ಕೆಲವು ಕಾಯಿಲೆಗಳನ್ನು ತಿಳಿಸಿ ಸೊ ಮಲೇರಿಯಾ ಟಾಕ್ಸೋಪ್ಲಾಸ್ಮಾಸಿಸಿಸ್ ಸೊ ಇವೆಲ್ಲ ಪರ ಪ ಪರಾವಲಂಬಿ ಜೀವಿಗಳಿಂದ ಹರಡುವಂತಹ ಕಾಯಿಲೆಗಳು ಕೂಡು ಜೀವನದಲ್ಲಿ ಜೀವಿಗಳು ಹೇಗೆ ಪರಸ್ಪರ ಒಂದನ್ನೊಂದು ಅವಲಂಬಿಸಿವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಿದ್ದಾರೆ ಸೊ ಶಿಲೀಂಧ್ರಗಳು ಮರಗಳ ಬೇರುಗಳಲ್ಲಿ ವಾಸಿಸ್ತವೆ ಇವೇನು ಮಾಡ್ತವೆ ಅಂದರೆ ಸಸ್ಯ ಶಿಲೀಂಧ್ರಕ್ಕೆ ಪೋಷಣೆಯನ್ನು ಒದಗಿಸ್ತದೆ ಶಿಲೀಂಧ್ರ ಸಸ್ಯಕ್ಕೆ ನೀರು ಖನಿಜವನ್ನು ಒದಗಿಸ್ತದೆ ಹಾಗಾಗಿ ಒಂದಕ್ಕೊಂದು ಕೂಡು ಜೀವನವನ್ನು ಪರಸ್ಪರ ಅವಲಂಬಿಸಿವೆ ಅನ್ನೋದನ್ನು ನಾವು ತಿಳ್ಕೊಬೋದು ನೆಕ್ಸ್ಟ್ ಚಟುವಟಿಕೆ ಮೂರು ಮೇಲಿನ ಚಟುವಟಿಕೆಯಲ್ಲಿ ಗುರುತಿಸಿರುವ ಹಾಲೊಸೋಯಿಕ್ ಜೀವಿಗಳನ್ನು ಅವುಗಳ ಆಹಾರದ ಕ್ರಮದ ಆಧಾರದ ಮೇಲೆ ಕೆಳಗಿನಂತೆ ವರ್ಗೀಕರಿಸಿ ಸೊ ಹಾಲೊಸೋಯಿಕ್ಗೂ ಬಂದಾಗ ಮಿಶ್ರಹಾರಿ ಸಸ್ಯಾಹಾರಿ ಮಾಂಸಾಹಾರಿ ಬರ್ತದೆ ಸೊ ಜಿಂಕೆ ಬಂದು ಸಸ್ಯಾಹಾರಿ ಅದು ಸಸ್ಯವನ್ನು ತಿಂದು ಬದುಕುವಂಥದ್ದು ಸೊ ನಾಯಿ ಬಂದು ಮಿಶ್ರಹಾರಿ ಅದು ಸಸ್ಯವನ್ನು ತಿನ್ನುತ್ತೆ ಸಸ್ಯ ಪ್ರಾಣಿಗಳನ್ನು ಸಹ ತಿನ್ನುತ್ತೆ ಸೊ ಹಾಗಾಗಿ ಅದು ಮಿಶ್ರಹಾರಿಗೆ ಬರ್ತದೆ ಸೊ ಮಾಂಸಾಹಾರಿಗೆ ಬಂದರೆ ಸಿಂಹ ಅದು ಮಾಂಸಾಹಾರಿ ಪ್ರಾಣಿ ಆಗಿರ್ತದೆ ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ ಕ್ವಶನ್ ನಂಬರ್ ಒನ್ ಪರಿಸರ ಸಮತೋಲನದಲ್ಲಿ ಕೊಳೆತಿನಿಗಳ ಪಾತ್ರವನ್ನು ವಿವರಿಸಿ ಸೊ ಕೊಳೆತಿನಿಗಳು ತುಂಬನೇ ಪ್ರಾಮುಖ್ಯತೆಯನ್ನು ಹೊಲಿಸಿವೆ ಯಾಕೆಂತ ಹೇಳಿದರೆ ಜೈವಿಕ ವಸ್ತುಗಳ ವಿಘಟನೆಗೆ ಸಹಕಾರಿಯಾಗಿದೆ ಯಾವುದೇ ಆದರೂ ಒಂದು ಸತ್ತಂತ ಪ್ರಾಣಿ ಅಥವಾ ಸಸ್ಯ ಅದು ವಿಘಟಿಸಬೇಕು ಅಂದರೆ ಅದು ಕೊಳೆತಿನಿಗಳ ಪಾತ್ರ ಬಹಳ ಇದೆ ಅವುಗಳಿಲ್ಲ ಅಂದರೆ ಯಾವುದೇ ಸತ್ತಂತ ಪ್ರಾಣಿಗಳಾಗಿ ಅವು ವಿಘಟನೆಯನ್ನು ಒಳ್ಳೋದಿಲ್ಲ ಹಾಗಾಗಿ ಕೊಳೆತಿನಿಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪರಾವಲಂಬಿಗಳು ಮತ್ತು ಕೊಳೆತಿನಿಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಸೊ ಪರಾವಲಂಬಿ ಅಂತ ಹೇಳಿದರೆ ಜೀವಂತವಿರುವಂತಹ ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವಂತಹ ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ ನಾವೇನಂತೀವಿ ಪರಾವಲಂಬಿಗಳು ಅಂತ ಹೇಳಿ ಕರಿತೀವಿ ಕೊಳೆತಿನಿಗಳು ಅಂತ ಹೇಳಿದರೆ ಸಸ್ಯ ಮತ್ತು ಕೊಳೆತಿರುವಂತಹ ವಸ್ತುವಿಂದ ಪ್ರಾಣಿಗಳ ಕೊಳೆತಿರುವ ವಸ್ತುವಿನಿಂದ ಪೋಷಣೆಯನ್ನು ಪಡೆದು ಬೆಳೆಯುವಂತಹ ಜೀವಿಗಳಿಗೆ ಕೊಳೆತಿನಿಗಳು ಅಂತ ಹೇಳಿ ಕರಿತೀವಿ ಸೊ ಇದಿಷ್ಟು ಈ ಕಲಿಕಾಫಲದಲ್ಲಿ ಬರುವಂಥದ್ದು ನೆಕ್ಸ್ಟ್ ಕಲಿಕಾಫಲ ಎರಡು ಪಾಯಿಂಟ್ ಎರಡರಲ್ಲಿ ನಾವು ಬರುವಂತಹ ಪ್ರಶ್ನೆಗಳನ್ನು ನೋಡೋಣ ಚಟುವಟಿಕೆ ಒಂದು ಈ ಕೆಳಗೆ ಪಟ್ಟಿ ಮಾಡಿರುವ ಪ್ರಾಣಿಗಳನ್ನು ಅವುಗಳ ಗುಣಲಕ್ಷಣದ ಆಧಾರದ ಮೇಲೆ ಈ ಕೆಳಗಿನಂತೆ ವರ್ಗೀಕರಿಸಿ ಸೊ ಇಲ್ಲೊಂದಷ್ಟು ಪ್ರಾಣಿಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಇವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನೀವು ಅದನ್ನು ಸಪ್ರೇಟ್ ಮಾಡ್ತಾ ಹೋಗ್ಬೇಕು ಮೊದಲನೇದು ಏಕಕೋಶೀಯ ಜೀವಿಗಳಾಗಿದ್ದು ಪ್ರೊಕ್ಯಾರಿಯೋಟ್ ಲಕ್ಷಣ ಹೊಂದಿರುವ ಸರಳ ಜೀವಿಗಳು ಸೊ ಇದರಲ್ಲಿ ನೋಡಿ ಇದರಲ್ಲಿ ಬ್ಯಾಕ್ಟೀರಿಯಾ ನೀಲಿ ಹಸಿರು ಶೈವಲ ಮಾತ್ರ ಏಕಕೋಶೀಯ ಜೀವಿಗಳಾಗಿದ್ದಾವೆ ಮತ್ತೆ ಪ್ರೊಕ್ಯಾರಿಯೋಟಿಕ್ ಲಕ್ಷಣವನ್ನು ಹೊಂದಿರುವಂತಹ ಸರಳ ಜೀವಿಗಳಾಗಿವೆ ಎರಡನೇ ಪ್ರಶ್ನೆ ಏಕಕೋಶೀಯ ಜೀವಿಗಳಾಗಿದ್ದು ಯು ಲಕ್ಷಣ ಹೊಂದಿರುವಂತಹ ಮತ್ತು ಚಲನಾಂಗಗಳಾಗಿ ಕಶಾಂಗ ಅಥವಾ ಸೀಲಿಯಾಗಳನ್ನೇ ಹೊಂದಿರುವಂತಹ ಜೀವಿಗಳು ಯಾವುವು ಆಬ್ವಿಯಸ್ಲಿ ಕಶಾಂಗ ಮತ್ತೆ ಸೀಲಿಯಾ ಹೊಂದಿರುವಂತಹದ್ದು ಪ್ಯಾರಾಮಿಷಿಯಮ್ ಅಂಡ್ ಅಮೀಬಾ ಸೊ ಹಾಗಾಗಿ ಅವು ಯು ಏಕಕೋಶ ಜೀವಿಗಳು ಮತ್ತು ಅವು ಯುಕ್ಯಾರಿಯೋಟ್ ಲಕ್ಷಣವನ್ನು ಹೊಂದಿರುವಂಥದ್ದು ಹಾಗಾಗಿ ಆವೆರಡು ಉದಾಹರಣೆಯನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಮೂರನೇದು ಏಕಕೋಶೀಯ ಅಥವಾ ಬಹುಕೋಶೀಯ ಜೀವಿಗಳಾಗಿದ್ದು ಯುಕ್ಯಾರಿಯೋಟ್ ಲಕ್ಷಣ ಹೊಂದಿರುವ ಮತ್ತು ಕೊಳೆತಿರುವಂತಹ ವಸ್ತುವಿನಿಂದ ಆಹಾರ ಪಡೆಯುವ ಜೀವಿಗಳು ಸೊ ಈಗ ಅವು ಏಕಕೋಶ ಆಗಿರ್ಬೋದು ಅಥವಾ ಬಹುಕೋಶೀಯ ಮತ್ತು ಯುಕ್ಯಾರಿಯೋಟ್ ಕ್ಯಾರೆಕ್ಟರ್ ಅನ್ನು ಹೊಂದಿರಬೇಕು ಮತ್ತೆ ಕೊಳೆತಿನಿಗಳ ಕೊಳೆತ ವಸ್ತುಗಳಿಂದ ಆಹಾರವನ್ನ ಪಡಿಬೇಕು ಯಾವಪ್ಪ ಅಂತ ಹೇಳಿದ್ರೆ ಅವು ಈಸ್ಟ್ ಅಣಬೆ ಅಂಡ್ ಪೆನ್ಸಿಲಿಯ ನೆಕ್ಸ್ಟ್ ಬಹುಕೋಶ ಜೀವಿಗಳಾಗಿದ್ದು ಯುಕ್ಯೂರಿಯೇಟ್ ಲಕ್ಷಣ ಹೊಂದಿರಬೇಕು ಮತ್ತೆ ಪತ್ರ ಹರಿತಿನ ಸಹಾಯದಿಂದ ತಮ್ಮ ಆಹಾರವನ್ನು ತಯಾರಿಸ್ಕೊಡ್ಬೇಕು ಅವು ಯಾವಪ್ಪ ಅಂದ್ರೆ ಮಾವು ಬಿದಿರು ತೆಂಗು ಹುಲ್ಲು ಹಲಸು ಸೊ ಇವೆಲ್ಲವೂ ಈ ಒಂದು ಗುಣಲಕ್ಷಣವನ್ನು ಹೊಂದಿವೆ ನೆಕ್ಸ್ಟ್ ಬಹುಕೋಶ ಜೀವಿಗಳಾಗಿದ್ದು ಕೋಶ ಬಿತ್ತಿ ಒಂದಿಲ್ಲದ ಯುಕ್ಯೂರಿಯೇಟ್ ಲಕ್ಷಣ ಹೊಂದಿರುವಂತಹ ಪರಪೋಷಕ ಜೀವ ಕೋಶ ಇಲ್ಲ ಅಂತ ಹೇಳಿದ್ರೆ ಅದು ಪ್ರಾಣಿ ಜೀವಕೋಶಗಳಾಗಿರ್ತವೆ ಸೊ ಹಾಗಾಗಿ ಪ್ರಾಣಿ ಯಾವಪ್ಪ ಅಂದರೆ ನವಿಲು ಹಲ್ಲಿ ಬೆಕ್ಕು ಗಿಳಿ ಆನೆ ಸೊ ಉದಾಹರಣೆಯಲ್ಲಿ ಕೊಟ್ಟಿರುವಂತಹ ಪ್ರಾಣಿಗಳನ್ನೇ ನೀವು ಇಲ್ಲಿ ಬರಿಬೇಕು ಎಕ್ಸ್ಟ್ರಾ ಬರಿಬೇಡಿ ಮಕ್ಕಳ ಈ ಮೇಲಿನ ಚಟುವಟಿಕೆಯಲ್ಲಿ ಐದು ಗುಂಪುಗಳ ಜೀವಿಗಳನ್ನು ಸಾಮ್ರಾಜ್ಯ ಎಂದು ಹೆಸರಿನಿಂದ ಗುರುತಿಸಿ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಸೊ ಒಟ್ಟಾರೆ ನಮಗಿಲ್ಲಿ ಜೀವಿಗಳಲ್ಲಿ ಐದು ಗುಂಪು ಐದು ಸಾಮ್ರಾಜ್ಯಗಳಿದಾವೆ ಒಂದು ಮೊನೆರಾ ಸಾಮ್ರಾಜ್ಯ ಪ್ರತಿಷ್ಠ ಸಾಮ್ರಾಜ್ಯ ಶಿಲೀಂಧ್ರ ಶಿಲೀಂಧ್ರಗಳು ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ನೆಕ್ಸ್ಟ್ ಚಟುವಟಿಕೆ ಎರಡು ಈ ಮೇಲಿನ ಚಟುವಟಿಕೆ ಒಂದು ಕ್ರಮ ಸಂಖ್ಯೆ ಐದರಲ್ಲಿ ಜೀವಿಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಿ ಸೊ ಚಟುವಟಿಕೆ ಒಂದರಲ್ಲಿ ನಮಗೆ ಏನು ಮಾಡಿದ್ದಾರೆ ಒಂದಷ್ಟು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನೀವೇನು ಮಾಡಬೇಕು ಕ್ರಮ ಸಂಖ್ಯೆ ಐದರಲ್ಲಿ ಏನು ಮಾಡ್ತಾ ಹೋಗ್ಬೇಕು ಜೀವಿಗಳನ್ನು ವರ್ಗೀಕರಿಸ್ತಾ ಹೋಗಬೇಕು ಸೊ ಇಲ್ಲಿ ನಮಗೆ ಪ್ರಾಣಿ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾರೆ ಅದರಲ್ಲಿರುವಂತಹ ಲಕ್ಷಣಗಳಿಗೆ ಕೊಟ್ಟಿದ್ದಾರೆ ಅದನ್ನು ನೀವು ಬರೀಬೇಕು ಅವು ಜಲವಾಸಿಗಳು ಎರಡು ಹೃದಯದ ಹೊಂದಿರುವಂಥದ್ದು ಅಬ್ವಿಯಸ್ಲಿ ಅವು ಯಾವಾಗಲೂ ಮೀನುಗಳೇ ಆಗಿರ್ತದೆ ಓಕೆನಾ ಸೊ ಅವು ಎರಡು ಹೃದಯಗಳನ್ನು ಎರಡು ಹೃದಯದ ಕೊನೆ ಹೊಂದಿವೆ ಮತ್ತು ಮೊಟ್ಟೆ ಇಟ್ಟು ಬದುಕ್ತವೆ ಮತ್ತು ಶೀತ ರಕ್ತ ಪ್ರಾಣಿಗಳೇ ಯಾವಪ್ಪ ಅಂದರೆ ಕೊಟ್ಟಿರೋ ಉದಾಹರಣೆಯಲ್ಲಿ ಗೌರಿ ಮೀನು ಕಾಟ ಮೀನು ಮತ್ತು ಸಮುದ್ರ ಕುದುರೆ ನೀರು ಮತ್ತು ನೆಲದ ಮೇಲೆ ಎರಡೂ ಕಡೆ ವಾಸಿರುವಂತಹ ಉಭಯವಾಸಿಗಳು ಸೊ ಆಬ್ವಿಯಸ್ಲಿ ಅವು ಮೂರು ಹೃದಯ ಕೋಣೆಯನ್ನು ಹೊಂದಿರ್ತವೆ ಮೊಟ್ಟೆ ಇಡುವಂತಹ ಮತ್ತು ಶೀತ ರಕ್ತ ಪ್ರಾಣಿಗಳು ಯಾವಪ್ಪ ಅಂದರೆ ಕಪ್ಪೆಗಳು ಸೊ ಅದರಲ್ಲಿ ಸ್ಯಾಲಮೆಂಡರ್ ಅವ್ರು ಕೊಟ್ಟಿರುವ ಉದಾಹರಣೆಯಲ್ಲಿ ನೆಕ್ಸ್ಟ್ ನೆಲವಾಸಿಗಳಾಗಿದ್ದು ಮೂರು ಹೃದಯದ ಕೋಣೆ ಹೊಂದಿರುವಂತಹ ಮತ್ತು ಮೊಟ್ಟೆ ಇಡುವ ಶೀತ ರಕ್ತ ಪ್ರಾಣಿಗಳು ಯಾವಪ್ಪ ಅಂದರೆ ಅವು ಸರಿಸೃಪಗಳು ಯಾವಂದರೆ ಹಾವುಗಳು ಆಮೆ ಹಲ್ಲಿ ನೆಕ್ಸ್ಟ್ ನೆಲವಾಸಿಗಳಾಗಿದ್ದು ನಾಲ್ಕು ಹೃದಯದ ಕೋಣೆ ಹೊಂದಿರುವ ಮೊಟ್ಟೆ ಇಡುವ ಬಿಸಿರಕ್ತ ಪ್ರಾಣಿಗಳು ಸೊ ನಾಲ್ಕು ಕೋಣೆ ಹೊಂದಿದೆ ಅಂತ ಹೇಳಿದ್ರೆ ಅವು ಪಕ್ಷಿಗಳು ಸೊ ಉದಾಹರಣೆಗೆ ಯಾವತ್ತು ಕೊಟ್ಟಿದ್ದಾರೆ ನವಿಲು ಗಿಳಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನಾಲ್ಕು ಹೃದಯದ ಕೋಣೆ ಹೊಂದಿರುವ ಮರಿಗಳಿಗೆ ಜನ್ಮ ನೀಡುವಂತಹ ಬಿಸಿರಕ್ತ ಪ್ರಾಣಿಗಳು ನೆಲವಾಸಿಗಳು ಯಾವಪ್ಪ ಅಂದರೆ ಅವು ಸಸ್ತನಿಗಳು ಅಥವಾ ಸಸ್ತನಿಗಳು ಅಂತ ಹೇಳಿ ಕರೀಬಹುದು ಸೊ ಆನೆ ಬೆಕ್ಕು ಅರ್ಥ ಆಗಿದೆಯಲ್ಲ ಸೊ ಈ ಮೇಲಿನ ಈ ಒಂದು ಚಟುವಟಿಕೆಯನ್ನು ನಾವು ನೋಡಿದ್ರೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಮತ್ತೆ ಐದು ಗುಂಪುಗಳನ್ನು ನಾವು ಕಾಣ್ತಾ ಇದೀವಿ ಯಾವಪ್ಪ ಅಂದ್ರೆ ಅವು ಮೀನುಗಳು ಉಭಯವಾಸಿಗಳು ಸರಿಸೃಪಗಳು ಪಕ್ಷಿಗಳು ಮತ್ತೆ ತನಿಗಳು ನೆಕ್ಸ್ಟ್ ನನ್ನ ಕಲಿಕೆ ಮೊನೆರಾ ಮತ್ತೆ ಪ್ರೊಟಿಸ್ಟಾ ಸಾಮ್ರಾಜ್ಯದ ನಡುವಿನ ವ್ಯತ್ಯಾಸ ಕೇಳಿದರೆ ಸೊ ಮೊನೆರಾಕ್ಕೆ ಬಂದ್ರೆ ಇವು ನಿರ್ದಿಷ್ಟ ಕೋಶ ಕೇಂದ್ರ ಅಥವಾ ಕಣದಂಗಗಳನ್ನಾಗಲಿ ಅಥವಾ ಯಾವುದೇ ಜೀವಿಯ ಬಹುಕೋಶೀಯ ರಚನೆಯಾಗಲಿ ಹೊಂದಿರೋದಿಲ್ಲ ಆದರೆ ಪ್ರೊಟಿಸ್ಟಾಗೆ ಬಂದರೆ ಇವು ಹಲವು ಬಗೆಯ ಏಕಕೋಶೀಯ ಯುಕ್ಯಾರಿಯೋಟಿಕ್ ಜೀವಿಗಳನ್ನ ಒಳಗೊಂಡಿದೆ ಶೀತರಕ್ತ ಪ್ರಾಣಿ ಮತ್ತು ಬಿಸಿ ರಕ್ತ ಪ್ರಾಣಿ ಎಂದರೇನು ಶೀತರಕ್ತ ಪ್ರಾಣಿಗಳು ಪರಿಸರಕ್ಕೆ ಅನುಗುಣವಾಗಿ ತಮ್ಮ ಆಂತರಿಕ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ಬಿಸಿ ರಕ್ತ ಪ್ರಾಣಿಗಳು ದೇಹದ ನಿರಂತರ ಆಂತರಿಕ ತಾಪಮಾನವನ್ನು ನಿಯಂತ್ರಿಸ್ತವೆ ಅಂಡಜ ಮತ್ತು ಜರಾಯುಜ ಪ್ರಾಣಿಗಳು ಓವಿ ಪೋರಸ್ ಅಂಡ್ ವಿ ವಿ ಪೋರಸ್ ಅಂಡಜ ಅಂತ ಹೇಳಿದರೆ ಕೆಲವು ಪ್ರಾಣಿಗಳು ತಮ್ಮ ದೇಹದ ಹೊರಗೆ ಮೊಟ್ಟೆಯನ್ನಿಟ್ಟು ಮರಿ ಮಾಡ್ತವೆ ಜರಾಯುಜ ಅಂತ ಹೇಳಿದರೆ ನೇರವಾಗಿ ಮರಿಗಳಿಗೆ ಜನ್ಮವನ್ನು ನೀಡ್ತವೆ ಅದನ್ನು ಜರಾಯುಜ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಸರೀಸೃಪ ಮತ್ತು ಪಕ್ಷಿಗಳಿಗಿರೋ ವ್ಯತ್ಯಾಸ ಸರಿಸೃಪಗಳು ಶೀತ ರಕ್ತ ಪ್ರಾಣಿಗಳು ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು ಸರೀಸೃಪಗಳು ಚರ್ಮಗಳಲ್ಲಿ ಗ್ರಂಥಿಗಳಿಲ್ಲ ಆದರೆ ಇವರು ಇವುಗಳಿಗೆ ಬಂದಾಗ ದೇಹದ ಗರಿಗಳು ದೇಹ ತುಂಬ ಗರಿಗಳ ಆವೃತವಾಗಿವೆ ಇವು ಭ್ರೂಣವನ್ನ ಎರಡು ಗರ್ಭಪಟಲಗಳನ್ನಾಗಿ ಆವರಿಸಿದೆ ಇವು ಶಾ ಶ್ವಾಸಕೋಶಗಳಿಂದ ಉಸಿರಾಟವನ್ನ ಮಾಡುತ್ತವೆ ನೆಕ್ಸ್ಟ್ ಇವು ಮೂರು ಕೋಣೆಯ ಹೃದಯವನ್ನ ಹೊಂದಿದ್ರೆ ಇವು ನಾಲ್ಕು ಕೋಣೆಯ ಹೃದಯವನ್ನ ಹೊಂದಿದೆ ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ನೆಕ್ಸ್ಟ್ ನಾವು ಚಲನೆಯ ವಿಧಗಳು ಮತ್ತೆ ಉದಾಹರಣೆಗಳು ಮಾನಕಗಳನ್ನು ತಿಳ್ಕೊಳ್ಳೋಣ ಸೊ ಚಲನೆ ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಓದ್ಕೊಳ್ಳಿ ಸೊ ಅದರಲ್ಲಿ ಚಲನೆ ಅಂದ್ರೆ ಏನಂತ ಕೇಳಿದಾರೆ ವಸ್ತುವಿನ ಸ್ಥಾನದಲ್ಲಿನ ಬದಲಾವಣೆಯನ್ನೇ ನಾವು ಚಲನೆ ಅಂತ ಹೇಳಿ ಕರಿತೀವಿ ಇದರಲ್ಲಿ ಚಲನೆಯ ವಿಧಗಳನ್ನು ಕೇಳಿದರೆ ನಾನಿಲ್ಲಿ ಮೂರು ರೀತಿಯದ್ದು ಕೊಟ್ಟಿದ್ದೀನಿ ಸರಳ ರೇಖೀಯ ಚಲನೆ ವೃತ್ತೀಯ ಚಲನೆ ಮತ್ತೆ ಆವರ್ತಕ ಚಲನೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವ ಸನ್ನಿವೇಶಗಳನ್ನು ಮಾಹಿತಿಗಳನ್ನು ಗಮನಿಸಿ ಮೇಲೆ ಹೆಸರಿಸಿರುವ ಚಲನೆಯ ವಿಧಗಳ ಆಧಾರದ ಮೇಲೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಸೊ ಚಲನೆಯಲ್ಲಿ ಏಕರೂಪ ಚಲನೆ ಏನಿದೆ ಏಕರೂಪವಲ್ಲದ ಚಲನೆಯೂ ಸಹ ಇದೆ ತಿರುಗುತ್ತಿರುವ ಬೈಸಿಕಲ್ ಚಕ್ರ ಗಡಿಯಾರದ ಲೋಲಕ ಚಲನೆ ತಿರುಗುತ್ತಿರುವ ಸೊ ಇಲ್ಲಿ ಕೊಟ್ಟಿದ್ದಾರೆ ಏಕರೂಪ ಚಲನೆ ಅಂತ ಹೇಳಿದ್ರೆ ಒಂದು ನಿಗದಿತ ಕಾಲದಲ್ಲಿ ನಿಗದಿತ ದೂರವನ್ನು ಕ್ರಮಿಸಬೇಕು ಸಮಯ ಮತ್ತೆ ದೂರ ಒಂದೇ ಆಗಿರ್ಬೇಕು ಅದನ್ನು ನಾವು ಏಕರೂಪ ಚಲನೆ ಅಂತ ಹೇಳಿ ಕರಿತೇವೆ ಸೊ ಗಡಿಯಾರದ ಲೋಲಕದ ಚಲನೆ ತಿರುಗುತ್ತಿರುವ ಪಂಕದ ಚಲನೆ ಅಂದ್ರೆ ಫ್ಯಾನ್ ಚಲನೆ ಫ್ಯಾನ್ ರೆಕ್ಕೆಗಳು ತಿರುಗುತ್ತಿರುವ ಬೈಸಿಕಲ್ ಚಕ್ರ ಏಕರೂಪವಲ್ಲದ ಚಲನೆ ಅಂದರೆ ಓಟದ ಸ್ಪರ್ಧೆಯಲ್ಲಿ ಓಡುತ್ತಿರುವ ಆಟಗಾರ ಯಾವುದೇ ಇದರಲ್ಲಿ ಓಡ್ಬೋದು ಸಮಯ ಮತ್ತು ದೂರ ಏನಾಗಿರ್ತದೆ ಬೇರೆ ಬೇರೆಯೇ ಆಗಿರ್ತದೆ ಸೇನಾಪಡೆಯ ಪಥ ಸಂಚಲನ ಸೊ ಇದಿಷ್ಟು ಏಕರೂಪವಲ್ಲದ ಚಲನೆಗೆ ಉದಾಹರಣೆ ಆಗಿರ್ತದೆ ನೆಕ್ಸ್ಟ್ ನಿಮ್ಮ ವರ್ಗೀಕರಣದ ಆಧಾರದ ಮೇಲೆ ಕೆಳಗಿನ ಕೋಷ್ಟಕದಲ್ಲಿನ ಚಲನೆಗಳ ನಡುವಿನ ವ್ಯತ್ಯಾಸವನ್ನು ಪೂರ್ಣಗೊಳಿಸಿ ತಿರುಗುತ್ತಿರುವ ಫ್ಯಾನ್ ರೆಕ್ಕೆಗಳು ಸೊ ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸೋದಿಲ್ಲ ಆದರೆ ಉಯ್ಯಾಲೆ ಒಂದು ನಿಗದಿತ ಅವಧಿಯಲ್ಲಿ ಚಲನೆಯನ್ನು ಪುನರಾವರ್ತಿಸ್ತದೆ ನೆಕ್ಸ್ಟ್ ಗಡಿಯಾರದ ಲೋಲಕದ ಚಲನೆ ಇದು ಚಲನೆಯನ್ನು ಪುನರಾವರ್ತಿಸ್ತದೆ ಆದರೆ ತಿರುಗುತ್ತಿರುವ ಬೈಸಿಕಲ್ ಚಕ್ರದ ಚಲನೆ ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸೋದಿಲ್ಲ ಬೈಸಿಕಲ್ ಚಲಿಸುತ್ತೆ ಆದರೆ ಚಕ್ರದ ಒಳಗಡೆ ಏನಾಗಿರ್ತದೆ ಅದು ಚಲನೆ ಹಾಗೆ ಇರ್ತದೆ ನೆಕ್ಸ್ಟ್ ಚಟುವಟಿಕೆ ಎರಡು ನಿಮಗೆ ತಿಳಿದಿರುವ ವಸ್ತುಗಳ ಚಲನೆಗೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಸರಳ ರೇಖೀಯ ಚಲನೆ ಆವರ್ತಕ ಚಲನೆ ಮತ್ತು ವೃತ್ತಿಯ ಚಲನೆ ಶೀರ್ಷಿಕೆಯಲ್ಲಿ ವರ್ಗೀಕರಿಸಿ ಸೊ ಸರಳ ರೇಖೀಯ ಚಲನೆ ಅಂತೇಳಿದರೆ ರಸ್ತೆಯಲ್ಲಿ ಚಲಿಸುವ ವಾಹನಗಳು ಪಥ ಸಂಚಲನ ಸೈನಿಕರ ಚಲನೆ ಇವೆಲ್ಲ ರೇಖೀಯ ಚಲನೆಗೆ ಬರ್ತದೆ ವೃತ್ತಿಯ ಚಲನೆಗೆ ಅಂತೇಳಿದ್ರೆ ವಿದ್ಯುತ್ ಫ್ಯಾನ್ ಗಡಿಯಾರದ ಮುಳ್ಳು ನೆಕ್ಸ್ಟ್ ಆವರ್ತಕ ಚಲನೆ ಅಂದರೆ ಕಲ್ಲೊಂದನ್ನು ದಾರ ಕಟ್ಟಿ ಕೈಯಿಂದ ತಿರುಗಿಸೋದು ನೆಕ್ಸ್ಟ್ ನನ್ನ ಕಲಿಕೆ ಅವಲೋಕನ ಸರಳ ರೇಖೆಯ ಚಲನೆ ಎಂದರೇನು ಉದಾಹರಣೆ ಕೊಡಿ ಒಂದು ವಸ್ತು ಸರಳ ರೇಖೆಯಲ್ಲೇ ಚಲಿಸುವುದಕ್ಕೆ ಸರಳ ರೇಖೆಯ ಚಲನೆಯಂತೆ ಉದಾಹರಣೆಗೆ ನೇರ ರಸ್ತೆಯಲ್ಲಿ ಚಲಿಸುತ್ತಿರುವಂತಹ ಕಾರು ನೆಕ್ಸ್ಟ್ ಆವರ್ತಕ ಚಲನೆ ಎಂದರೇನು ಉದಾಹರಣೆ ಕೊಡಿ ನಿರ್ದಿಷ್ಟ ಅವಧಿಯ ನಂತರ ಅದರ ಚಲನೆಯನ್ನು ಪುನರಾವರ್ತಿಸುತ್ತದೆ ಇಂತಹ ಚಲನೆಯನ್ನು ಆವರ್ತಕ ಚಲನೆಯಿಂದ ಟು ಅಂಡ್ ಫ್ರೋ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಇಸ್ ಕಾರ್ಡ್ ಎಸ್ ಎ ಆಸಿಲೇಷನ್ ಅಥವಾ ಆವರ್ತಕ ಚಲನೆ ಅಂತ ಹೇಳಿ ಕರೀತಾರೆ ಉದಾಹರಣೆಗೆ ಉಯ್ಯಾಲೆ ಗಡಿಯಾರದ ಲೋಲಕ ವೃತ್ತಿಯ ಎಂದರೇನು ಉದಾಹರಣೆಯನ್ನು ಬರೆಯಿರಿ ವಸ್ತುಗಳು ತಮ್ಮ ಸ್ಥಾನವನ್ನ ಬದಲಾಯಿಸದೆ ಚಲನೆ ವೃತ್ತಾಕಾರದ ಮಾರ್ಗವನ್ನು ಅನುಸರಿಸುವುದಕ್ಕೆ ವೃತ್ತಿಯ ಚಲನೆ ಅಂತಾರೆ ಉದಾಹರಣೆಗೆ ಫ್ಯಾನ್ ಸೊ ಇದಿಷ್ಟು ಮಕ್ಕಳ ನಿಮಗೆ ವರ್ಗೀಕರಣ ಅಧ್ಯಯನದಲ್ಲಿ ಬಂದಂತಹ ಪ್ರಶ್ನೆಗಳಾಗಿವೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಮೂರು ದ್ರವ್ಯಗಳು ಇದರಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ